ಹಾಯ್ ಎಲ್ಲರೂ ಕೂಡ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಒಂದೊಂದು ಗುಡ್ ನ್ಯೂಸ್ ಕಾಲಿದೆ. ಏನಂದ್ರೆ ಇವಾಗ ಫಸ್ಟ್ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಹುಡುಗ ಯಾರು ಒಂದು ಲೈಕ್ ಮಾಡಿ ಲೈಕ್ ಮಾಡಿ. ಇಲ್ಲಿ ನೀವು ಕೇಳ್ಬೋದು ಯಾಕೆ ಒಂದು ಸಬ್ಸ್ಕ್ರೈಬ್ ಮಾಡಬೇಕು, ಯಾಕೆ ವೀಡಿಯೋಗೆ ಒಂದು ಲೈಕ್ ಮಾಡಬೇಕಂತ. ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಏನೋ ಒಂದು ಇರಲಿ, ನಿಮ್ಮ ಡೌಟ್ಸ್ ಇರಲಿ, ಎಲ್ಲಾನು ಕೂಡ ಕ್ಲಿಯರ್ ಮಾಡ್ಬೋದಾಗಿರುತ್ತೆ. ನೀವು ಒಂದು ವೀಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ಡೌಟ್ಸು ಕೂಡ ವೀಡಿಯೋ ಮಾಡಿ ತಿಳಿಸಿ ಒಂದು ಕ್ಲಿಯರ್ನ ಮಾಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಮಾಡ್ಬಿಟ್ಟು ನಂತರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟ್ ನಿಮಗೆ ಒಂದು ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಬಂದಿರೋದು ಏನಂದರೆ, ಇಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಾಗಿರುತ್ತೆ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇನ್ನೊಂದು ಸ್ಕಾಲರ್ಶಿಪ್ ಆಗದೇ ಇನ್ನೊಂದು ವೆಯ್ಟ್ ಮಾಡುತ್ತಾ ಇದ್ರಾ. ಯಾಕೆ? ಒಂದು ರೀಸನ್ ಏನಂದರೆ, ಇಲ್ಲಿ ಕೌನ್ಸಿಲಿಂಗ್ ಡಾಟಾ ಎರರ್ ಅಂತ ಬರ್ತಿದೆ. ಇದಕ್ಕೆ ಸೊಲ್ಯೂಷನ್ ಸಿಕ್ಕಾಗಿದೆ. ಇಲ್ಲಿ ಏನು ಮಾಡಬೇಕಾಗುತ್ತಂದರೆ, ನೀವು ನಿಮ್ಮ ಕೌನ್ಸಿಲಿಂಗ್ದ ಒಂದು ನಂಬರ್ ಏನಿರುತ್ತೆ ಅದರಲ್ಲಿ ನಿಮಗೆ ಒಂದು ಲಾಸ್ಟ್ 5 ಡಿಜಿಟ್ಸ್ ಇದೆಯಲ್ಲ, ಅದನ್ನ ಎಂಟರ್ ಮಾಡಿ ಗೆಟ್ ಡಾಟಾ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡಾಟಾ ಫೆಚ್ ಆಗುತ್ತೆ. ನಿಮಗೆ ಸ್ಕಾಲರ್ಶಿಪ್ನ ನೆಕ್ಸ್ಟ್ ಪ್ರೊಸೆಸ್ ನೀವು ಮಾಡ್ಕೋಬೋದಾಗಿರುತ್ತೆ. ಇದು ಮೊದಲೇ ಒಂದು ಗುಡ್ ನ್ಯೂಸ್ ಆಗಿದೆ. ಇಲ್ಲಿ ಸೆಕೆಂಡ್ ಗುಡ್ ನ್ಯೂಸ್ ಏನಿರೋದಂದ್ರೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆಗಲೇ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮುಗ್ದೋಗಿದೆ, ಏನು ಮಾಡೋದು ಅಂತ ಕೇಳ್ತಿದ್ರಿ. ಆದರೆ ಫೈನಲಿ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಇಲ್ಲಿ ಏನು ಹೇಳಿರೋದಂದ್ರೆ, ಇಲ್ಲಿ ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ನ ಮಾಡಿದ್ರೆ, ಇಲ್ಲಿ May 31 ಕೂಡ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಆ ಒಂದು ಡೀಟೇಲ್ಸ್ನ ಡಿಸ್ಪ್ಲೇ ಮಾಡ್ತಾ ನೀವು ನೋಡಿ. ಯಾರು ಇನ್ನೂ ಒಂದು ಅಪ್ಲೈ ಮಾಡಿಲ್ಲ, ಬೇಗ ಬೇಗ ಒಂದು ಅಪ್ಲೈ ಮಾಡ್ಕೊಡಿ. ಯಾಕೆಂದರೆ ತಿರ್ಗಿ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಜಾಸ್ತಿ ಚಾನ್ಸಸ್ ಇಲ್ಲ, ಮಾಡಿದ್ರು ಮಾಡ್ಬೋದು ಮಾಡದೇ ಇರ್ಬೋದು, ಆ ರೀತಿ ಇದೆ. ಮತ್ತು ಇದೇ ರೀತಿ ಒಂದು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ವಿಡಿಯೋ ನಮ್ಮ ಪ್ರತಿಭಾ ಫ್ರೆಂಡ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲೈನ್.